ಶಿವಮೊಗ್ಗದ ಕರ್ನಾಟಕ ಪಬ್ಲಿಕ್ ಶಾಲೆಯ ಎದುರು ಪ್ರತಿಭಟನೆ ನಡೆಯತಾ ಇದೆ 58 ವಿದ್ಯಾರ್ಥಿಗಳು ಯಾರ್ಯಾರು ಪ್ರತಿಭಟನೆ ನಡೆಸಿದ್ರೋ 58 ವಿದ್ಯಾರ್ಥಿಗಳನ್ನ ಅಮಾನತು ಮಾಡಲಾಗಿದೆ ಅಮಾನತನ ಖಂಡಿಸಿ ಇದೀಗ ವಿದ್ಯಾರ್ಥಿಗಳು ಮತ್ತೆ ಪ್ರತಿಭಟನೆಗೆ ಇಳಿದಿದ್ದಾರೆ ಪ್ರತಿದಿನ ಕೋರ್ಟ್ ಆದೇಶ ಇದೆ ಅಂತ ಗೊತ್ತಿದ್ದು ಕೂಡ ಕಾಲೇಜ್ ಎದುರು ಸೇರಿ ಪ್ರತಿಭಟನೆಯನ್ನ ಮಾಡುತ್ತಾ ಇದ್ರು ಹಾಗಾಗಿ 58 ವಿದ್ಯಾರ್ಥಿಗಳನ್ನ ಅಮಾನತು ಮಾಡಲಾಗಿತ್ತು ಇದೀಗ ಅಮಾನತು ಮಾಡಿರುವಂತ ವಿದ್ಯಾರ್ಥಿಗಳು ಯಾಕ ಅಮಾನತನ ಮಾಡಿದ್ರಿ ಅಂತ ಪ್ರಶ್ನೆಯನ್ನ ಹಾಕೊಂಡು ಪ್ರತಿಭಟನೆಯನ್ನ ನಡೆಸುತ್ತಾ ಇದ್ದಾರೆ ಇದು ಶಿವಮೊಗ್ಗದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ದೃಶ್ಯಗಳು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಧರ್ ಶಶಿಧರ್ ಇದೀಗ ಅಮಾನತನ ಮಾಡಿರೋದು ಅಮಾನತು ಮಾಡಿ ಆಗಿದೆ ಆದೇಶವನ್ನ ಹೊರಡಿಸಿದ್ದಾರೆ ಹೇಗೆ ಇಲ್ಲ ಖಂಡಿತವಾಗಿಯೂ ಚೈತ್ರ ಏನೀಗ ಅಂದ್ರೆ ಓವರಾಲ್ ಆಗಿ ಹೇಳಿದಾರೆ ಅಷ್ಟೇನೆ ಯಾವುದೇ ಅಧಿಕೃತವಾಗಿ ಆದೇಶ ಹೊರಡ್ತಿಲ್ಲ ಅಂದ್ರೆ ಈ ಬಗ್ಗೆ ನಾವು ಪ್ರಾಂಶುಪಾಲರನ್ನ ಮತ್ತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕೂಡ ವಿಚಾರಿಸಿದ್ವಿ ಆದ್ರೆ ನಾವು ವಿದ್ಯಾರ್ಥಿಗಳಿಗೆ ಒಂದು ಭಯ ಹುಟ್ಟಿಸೋದಕ್ಕೆ ಅಂದ್ರೆ ಯಾರು ಕೂಡ ಪ್ರತಿಭಟನೆ ಮಾಡಬಾರದು ಅವ್ರಿಗೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಕೇಳ್ತಿದ್ದಾರೆ ಆದ್ರೆ ನಾವು ಇದಕ್ಕೆ ಅವಕಾಶ ನೀಡಿಲ್ಲ ನ್ಯಾಯಾಲಯದ ಆದೇಶ ಪಾಲನೆ ಮಾಡಬೇಕಾಗಿದೆ ಹೀಗಾಗಿ ಅವಕಾಶ ಇಲ್ಲ ಆದ್ರೆ ವಿದ್ಯಾರ್ಥಿಗಳು ಇದನ್ನ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ಕೂಡ ಪ್ರತಿನಿತ್ಯ ಒಂದು ತರಗತಿಯ ಮುಂಭಾಗ ಹಾಜರಾಗ್ತಾರೆ ಅಲ್ಲೇ ತರಗತಿಯ ಶಾಲಾ ಆವರಣದಲ್ಲೇ ಪ್ರತಿಭಟನೆ ಮಾಡ್ತಿದ್ದಾರೆ ಇದು ಬೇರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ನಾವು ಯಾವುದೇ ರೀತಿ ಶಾಲೆಗಳನ್ನ ಬಂದ್ ಮಾಡಿಲ್ಲ ಪಾಠ ಪ್ರವಚನಗಳು ಎಂದಿನಂತೆ ನಡೀತಿದೆ ಬೇರೆ ಮಕ್ಕಳು ಕೂಡ ತರಗತಿಗೆ ಹಾಜರಾಗ್ತಿದ್ದಾರೆ ಅವರಿಗೆ ಪಾಠ ಮಾಡ್ತಿದೀವಿ ಆದ್ರೆ ಇವರು ಅದನ್ನು ಲೆಕ್ಕಿಸದೆ ತರಗತಿಯ ಶಾಲಾ ಆವರಣದಲ್ಲೇ ಪ್ರತಿಭಟನೆ ಮಾಡ್ತಿದ್ದಾರೆ ಹೀಗಾಗಿ ನಾವು ತರಗತಿ ಆವರಣದಲ್ಲಿ ಶಾಲಾ ಆವರಣದಲ್ಲಿ ಪ್ರತಿಭಟನೆ ಮಾಡಬೇಡಿ 144 ಸೆಕ್ಷನ್ ಜಾರಿ ಇದೆ ಶಾಲಾ ಆವರಣದಲ್ಲಿ ಹೀಗಾಗಿ ಈ ಸಮಸ್ಯೆ ಒಂದ್ ರೀತಿ ನಿಷೇಧಾಜ್ಞೆ ಉಲ್ಲಂಘನೆ ಮಾಡಿದಾಗುತ್ತೆ ಜೊತೆಗೆ ಬೇರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಜೊತೆಗೆ ನ್ಯಾಯಾಲಯದ ಆದೇಶವನ್ನು ಕೂಡ ಉಲ್ಲಂಘನೆ ಮಾಡಿದಾಗುತ್ತೆ ಹೀಗಾಗಿ ಯಾರು ಕೂಡ ಶಾಲಾ ಆವರಣದಲ್ಲಿ ಪ್ರತಿಭಟನೆ ಮಾಡಬೇಡಿ ನಿಮ್ದು ಏನೇ ಹೋರಾಟ ಇದ್ರು ಹೊರಗಡೆ ಮಾಡಿ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ರು ಆದ್ರೆ ಇದನ್ನ ಯಾವ್ದನ್ನು ಕೂಡ ಲೆಕ್ಕಿಸದೆ ಪ್ರತಿನಿತ್ಯ ವಿದ್ಯಾರ್ಥಿಗಳು ಶಾಲೆಗೆ ಆಗಮಿಸ್ತಾರೆ ಶಾಲೆ ಆವರಣದಲ್ಲೇ ಪ್ರತಿಭಟನೆ ಮಾಡ್ತಿದ್ದಾರೆ ಹೀಗಾಗಿ ನಿನ್ನೆ ಆ ಕಾಲೇಜಿನ ಪ್ರಾಂಶುಪಾಲರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ರು ನೀವು ಪ್ರತಿನಿತ್ಯ ಇದೇ ರೀತಿ ನಡ್ಕೊಂಡ್ರೆ ನಾವು ನಿಮ್ಮನ್ನ 58 ವಿದ್ಯಾರ್ಥಿಗಳು ಏನು ಪ್ರತಿಭಟನೆ ಮಾಡ್ತಿದ್ದೀರಾ ಅವರನ್ನ ಅಮಾನತು ಮಾಡ್ತೀವಿ ಈ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೂ ಕೂಡ ತರ್ತೀವಿ ಅನ್ನೋ ಒಂದು ಸೂಚನೆ ಕೊಟ್ಟಿದ್ರು ಆದ್ರೂ ಅದ್ ಯಾವ್ದನ್ನು ಲೆಕ್ಕಿಸದೆ ವಿದ್ಯಾರ್ಥಿಗಳು ಇಂದು ಕೂಡ ಪ್ರತಿಭಟನೆ ಮುಂದುವರಿಸಿದ್ದಾರೆ ಶಾಲಾ ಆವರಣದಲ್ಲಿ ಅಂದ್ರೆ ಶಿರಾಳಕೊಪ್ಪದ ಕರ್ನಾಟಕ ಪಬ್ಲಿಕ್ ಶಾಲಾ ಆವರಣದಲ್ಲಿ ಇಂದು ಕೂಡ ಎಂದಿನಂತೆ ಶಾಲೆಗೆ ಆಗಮಿಸಿದಂತ ವಿದ್ಯಾರ್ಥಿನಿಯರು ಈಗ ಶಾಲಾ ಆವರಣದಲ್ಲೇ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಚೈತ್ರ ಓಕೆ ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಒಂದು ವಿಷಯ ಸ್ಪಷ್ಟ ಅಮಾನತು ಮಾಡಿಲ್ಲ ಆದ್ರೆ ಮಾಡ್ತೀವಿ ಅನ್ನೋದಾಗಿ ಹೆದರಿಸಿದ್ದಾರೆ ಅಟ್ಲೀಸ್ಟ್ ಡಿಬಾರ್ ಆಗ್ತೀವಿ ಅನ್ನುವಂತ ಭಯಕ್ಕಾದ್ರೂ ಕಾನೂನನ್ನ ಪಾಲಿಸಲಿ ಅಂತ ಶಾಲಾ ಆವರಣದಲ್ಲಿ ಪ್ರತಿಭಟನೆ ಮಾಡಬೇಡಿ ಉಳಿದಂತೆ ಎಲ್ಲರೂ ಕೂಡ ಡಿಸ್ಟರ್ಬ್ ಆಗುತ್ತೆ ಅಂತ ಪ್ರತಿ ಬಾರಿ ಹೇಳ್ತಾ ಇದ್ರು ಪ್ರತಿದಿನ ಬರ್ತಾರೆ ಶಾಲಾ ಆವರಣದಲ್ಲಿಯೇ ಪ್ರತಿಭಟನೆಯನ್ನ ಮಾಡ್ತಾರೆ ಧಿಕ್ಕಾರವನ್ನ ಕೂಗ್ತಾರೆ ಘೋಷಣೆಯನ್ನ ಕೂಗ್ತಾರೆ ಸೊ ಈ ರೀತಿಯಾದಂತ ವರ್ತನೆಯನ್ನ ತೋರಿಸಬಾರದು ಅನ್ನೋದಾಗಿ ಬಹಳಷ್ಟು ಬಾರಿ ಪ್ರಾಂಶುಪಾಲರು ವಿದ್ಯಾರ್ಥಿಗಳ ಮನವೊಲಿಕೆಗೆ ಪ್ರಯತ್ನ ಮಾಡಿದ್ರು ಅವರಿಗೆ ಬುದ್ಧಿ ಹೇಳುವಂತ ಕೆಲಸವನ್ನು ಮಾಡಿದ್ರು ಯಾವಾಗ ಅವರು ಕೇಳೋದಿಲ್ಲ ಅನ್ನುವಂತ ಮಟ್ಟಕ್ಕೆ ಹೋಗುತ್ತೋ ಆಗ ಅಮಾನತು ಮಾಡ್ತೀವಿ ಅಂತ ಹೆದರಿಸಿದ್ದಾರೆ ಈ ಬಗ್ಗೆ ಪ್ರಾಂಶುಪಾಲರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದೀಗ ಅಮಾನತು ಮಾಡ್ತೀವಿ ಅಂತ ಹೇಳಿದ್ದು ಮಾತ್ರ ಯಾರನ್ನೂ ಮಾಡಿಲ್ಲ ವಿದ್ಯಾರ್ಥಿಗಳು ಭಯಪಟ್ಟಾದ್ರೂ ಈ ರೀತಿಯಾದಂತ ಪ್ರತಿಭಟನೆಯನ್ನ ನಿಲ್ಲಿಸ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ದೀವಿ ಅನ್ನೋದಾಗಿ ಹೇಳಿರೋದು